ರೈಫಲ್ ದಾಳಿ ಬಗ್ಗೆ ಮಾಜಿ ಪ್ರಧಾನಿಗಳಾಗಿರುವಂತಹ ದೇವೇಗೌಡರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪುಲ್ವಾಮಾ ದಾಳಿ ಬಳಿಕ ನಾವೆಲ್ಲ ಬೆಂಬಲವನ್ನ ಕೊಟ್ಟಿದ್ವಿ, ಈಗ ಪ್ರತಿ ದಾಳಿಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ದೇವೇಗೌಡರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇವತ್ತು ಇಂಥ ವಿಷಯಗಳನ್ನೆಲ್ಲ ಬಹುಶಃ ವಿರೋಧ ಪಕ್ಷಕ್ಕೆ ನಾವು ಜನರಲ್ ಆಗಿ ಒಗ್ಗಟ್ಟಾಗಿ ಏನು ಒಟ್ಟು ಬೆಂಬಲ ಕೊಡ್ತೇವೆ ಅಂತ ಹೇಳಿದ್ದೇವೆ. ದಿ ಕಂಟ್ರಿ ಈಸ್ ಯುನೈಟೆಡ್ ಅಂತ ಒಂದು ಶಬ್ದ ಎಲ್ಲ ಕಡೆ ಬಂದಿದೆ. ಈಗ ಅದರಲ್ಲಿ ಅವ್ರು ಏನು ಮಾಡ್ತಾರೆ ಅನ್ನೋದು ಯಾರಿಗೆ ತಿಳಿಸ್ಬೇಕು ತಿಳಿಸ್ಬಾರ್ದು ಅವ್ರಿಗೆ ಸೇರಿದ್ದಲ್ವ. ದೇಶಕ್ಕೆ ಇವತ್ತು ಈ ಟೆರರಿಸ್ಟ್ ನಿರ್ಮೂಲ ಮಾಡೋದಾದರೆ ಮಾಡಲಿ, ಯಾರು ನಾವ್ಯಾಕೆ ಅದಕ್ಕೆ ಅಡ್ಡಿ ಬರಬೇಕು? ಇಲ್ಲ, ಕ್ರಮ ತೆಗೆದುಕೊಂಡಿದ್ದಾರೆ, ಎಲ್ಲ ರೀತಿ ಕ್ರಮ ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಈ ಟೆರರಿಸ್ಟ್ ನಿರ್ಮೂಲ ಆದರೆ ಅದಕ್ಕಿಂತ ಹೆಚ್ಚಿನ ಸಾಧನೆ ಮತ್ತೊಂದು ಬೇಕು. ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಜಿ ನೇ ಕಹಾ ಥಾ ಕಿ ಕೈಸೆ ಕಬ್ ಔರ್ ಕಿತ್ನಾ ಕರ್ನಾ ಯೇ ಸೇನಾ ಕೋ ಛೂಟ್ ದಿ ಹೈ ಔರ್ ಸೇನಾ ನೇ ಜಬರ್ದಸ್ತ್ ಪರಾಕ್ರಮ ಕಿಯಾ ಹೈ ಉನ್ಕೋ ಬಹುತ್ ಬಹುತ್ ಬಧಾಯಿ. ಅಭಿ ತೋ ಯಹಾ ತಕ್ ಜೋ ಆಜ್ ಕಿಯಾ ಹೈ ಪಿಛಲೇ 10 ದಿನ ಮೇ ಜೊ ಪುಲ್ವಾಮಾ ಕೆ ಆತಂಕಿ ಸಾಜಿಶ್ ಕರ್ತಾ ಥೆ ಯೇ ಬಹುತ್ ಜಬರ್ದಸ್ತ್ ದೇಶ ಕೆ ರಕ್ಷಾ ಕೆ ಲಿಯೆ ಅವಶ್ಯಕ ಕದಮ ಉಠಾಯಾ ಹೈ ಸೇನಾ ನೇ ಔರ್ ಸೇನಾ ಕೋ ಇಸ್ ತರಹ ಕಿ ಕದಮ ಉಠಾನೆ ಕಿ ಛೂಟ್ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಜಿ ನೇ ದಿ ಥಿ. ಅಬ್ ಸೇನಾ ಕೆ ಪೀಚೆ ಪೂರಾ ದೇಶ ಖಡಾ ಹೈ. ನೋಡಿದ್ವಿ ಇಲ್ಲಿ ಮಾಜಿ ಪ್ರಧಾನಿಗಳಾಗಿರುವಂತಹ ದೇವೇಗೌಡರು ಮಾತನಾಡಿದ್ರು, ಹಾಗೆ ಕೇಂದ್ರ ಸಚಿವರಾಗಿರುವಂತಹ ಪ್ರಕಾಶ್ ಜಾವಡೇಕರ್ ಅವರು ಕೂಡ ಮಾತನಾಡಿದ್ರು. ಇಲ್ಲಿ ಪ್ರಮುಖವಾಗಿ ನಾವು ಸೇಡನ್ನ ತೀರಿಸ್ಕೊಳ್ಬೇಕಾಗಿತ್ತು, ಆ ಸೇಡನ್ನ ತೀರಿಸ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತಾ ಇದ್ದಾರೆ. ಸೇನೆಗೆ ಸಂಪೂರ್ಣವಾಗಿ ಸ್ವತಂತ್ರ ನೀಡಿರುವಂತಹ ಹಿನ್ನೆಲೆಯಲ್ಲಿ ಸೈನಿಕರು ಕೂಡ ತುಂಬಾ ಜೋಶ್ನಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು. ಇನ್ನು ಮೋದಿ ಹೇಳಿದಂತೆನೆ ಇವತ್ತು ಆಗಿರುವಂತಹ ದಾಳಿ ಇದು ಹುಡುಕಿ ಹುಡುಕಿ ಆ ಒಂದು ಉಗ್ರ ತಾಣಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ, ಉಗ್ರ ತಾಣಗಳ ಮೇಲೆ ದಾಳಿಯನ್ನ ಮಾಡಲಾಗಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ 10 ಅಲ್ಲ 20 ಅಲ್ಲ 200 ರಿಂದ 300 ಜನ ಉಗ್ರರು ಮಟಾಶ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಈ ದಾಳಿ ಇನ್ನೆಂಥ ದೊಡ್ಡ ಮಟ್ಟದ ದಾಳಿ ಆಗಿರಬಹುದು ಅಂತ ನೀವು ಕೂಡ ಅಂದರೆ ಊಹಿಸ್ಬೋದು. ಯಾಕೆಂದರೆ 1000 ಕೆಜಿಯಷ್ಟು ಅಲ್ಲಿ ಬಾಂಬನ್ನು ಬ್ಲಾಸ್ಟ್ ಮಾಡಲಾಗಿದೆ, ಬಾಂಬನ್ನು ಹಾಕಲಾಗಿರುವಂಥದ್ದು. ಯಾವ ರೀತಿಯಾಗಿ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತೆ ಭಾರತ ಅನ್ನೋದನ್ನು ಸ್ಪಷ್ಟವಾದಂತಹ ಒಂದು ಉತ್ತರವನ್ನ ಈ ಒಂದು ದಾಳಿಯ ಮುಖಾಂತರ ಭಾರತ ನೀಡಿದೆ. ಇಲ್ಲಿ ಪ್ರಮುಖವಾಗಿ ಕೇವಲ 12 ಯುದ್ಧ ವಿಮಾನಗಳಲ್ಲಿ ಬಂದೇ ನಾವು ಈ ರೀತಿಯಾಗಿ ನಿಮ್ಮ ಮೇಲೆ ಪ್ರತಿ ದಾಳಿಯನ್ನ ತೀರಿಸ್ಕೊಂಡು ಮಟಾಶ್ ಮಾಡ್ತೀವಿ, ಇನ್ನ ನಮ್ಮ ಇಡೀ ಸೈನ್ಯ ಬಂದ್ರೆ ಯಾವ ರೀತಿಯಾಗಿರುತ್ತೆ ನಿಮ್ಮ ಪರಿಸ್ಥಿತಿ ಒಮ್ಮೆ ಊಹೆ ಮಾಡಿ ಅನ್ನೋದನ್ನ ಒಂದು ಸಂದೇಶವನ್ನ ಕೂಡ ಪಾಕಿಸ್ತಾನಕ್ಕೆ ಭಾರತ